हाय फ्रेंड्स वेलकम टू प्रिंसिका व्लॉग्स नानिवत्तु निम्गे हेयर हेड बंडल वायर ना याव रीति हाकोदु अंत हेळी तोरिसिकोड्तीनि नोडी फ्रेंड्स नानु आरेंज अल्लि 10 पीस वायर ग्रीन अल्लि 11 पीस वायर तगोंडिदीनि इन्न उळिदिरो वायर इदु इदन्न नावु अडियणि हाकक्के मत्ते सुत्तु एणियक्के इट्कोळ्ळोण नोडी नानु इवाग अळते तोरिस्ता इदीनि इदरदु नानु ಒಂದು ಟೇಪ್ ಪೂರ್ತಿ ಪುನಃ 15 ಇಂಚಷ್ಟು ಉದ್ದ ನಾನು ಟೇಪ್ ತಗೊಂಡು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನೀವು ಆರೆಂಜ್ ಅಲ್ಲಿ 10 ಗ್ರೀನ್ ಅಲ್ಲಿ 11 ವೈರ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಅಡಿಯಣಿ ಹಾಕೊಂಡ್ತಾ ಇದೀನಿ ಅಡಿಯಣಿ ಹಾಕೊಳ್ಳಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಒಂದು ಪೀಸ್ ವೈರ್ ತಗೊಂಡು ಅದಕ್ಕೆ ಬೇರೆ ವೈರ್ ಜಾಯಿಂಟ್ ಮಾಡ್ಕೊಳ್ಳೋದು 8 ಇಂಚ್ ಬಿಟ್ಟು ನಾವು ವೈರ್ನ ಅಳತೆ ಮಾಡ್ಕೊಂಡು ವೈರ್ ಜಾಯಿಂಟ್ ಮಾಡ್ಕೋಬೇಕು ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವಾ 8 ಇಂಚ್ ಬಿಟ್ಟು ನಾನು ವೈರ್ನ ಅಳತೆ ಮಾಡ್ಕೊಂಡು ಹಾಕ್ತೀನಿ ಇಲ್ಲಿ 7.5 ಇಂಚ್ ಕಾಣಿಸ್ತಾ ಇದೆ 1 ಇಂಚ್ ಜಾಸ್ತಿನೇ ಬಿಡಿ ನೋಡಿ ನಾನು ಇವಾಗ ಅಡಿಯಾನಿಗೆ ಫಸ್ಟ್ ವೈರ್ನ ಜಾಯಿಂಟ್ ಮಾಡ್ತಾ ಇದೀನಿ ಗ್ರೀನ್ ಕಲರ್ ವೈರ್ನ ಫಸ್ಟ್ ನಾಟ್ ಇದೇ ರೀತಿ ನಾನು ಗ್ರೀನ್ ಕಲರಲ್ಲಿ ಫಸ್ಟು 3 ವೈರ್ನ ಜಾಯಿಂಟ್ ಮಾಡ್ಕೊತೀನಿ ನೋಡಿ 3 ವೈರ್ ಜಾಯಿಂಟ್ ಮಾಡ್ಕೊಂಡಾಯಿತು ಈಗ ನಾನು ಆರೆಂಜ್ ಕಲರ್ ವೈರು 5 ವೈರ್ನ ಕಟ್ ಮಾಡ್ಕೊಂಡಿರೋ 5 ವೈರ್ನ ಜಾಯಿಂಟ್ ಮಾಡ್ಕೊಂತಾ ಇದೀನಿ ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವಾ ನಾನು ವೈರ್ನ ಜಾಯಿಂಟ್ ಮಾಡ್ಕೊಂತಾ ಇರೋದು ಈ ರೀತಿ ಹೆಣ್ಕೊಂಡು ಹೋಗಬೇಕು 5 ವೈರ್ನನ್ನು ನೋಡಿ ಆರೆಂಜ್ ಕಲರ್ ವೈರ್ನ ನಾನು ಜಾಯಿಂಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಪುನಃ ಗ್ರೀನ್ ಕಲರ್ 5 ವೈರ್ನ ಹೆಣ್ಕೊಂಡು ಹೋಗಬೇಕು ನಾವು ಆವಾಗಲೇ ಯಾವ ರೀತಿ ಹೆಣ್ಕೊಂಡು ಹೋದ್ರೋ ಅದೇ ರೀತಿ ಈಗ ಗ್ರೀನ್ ಕಲರ್ ವೈರ್ನ ಹೆಣ್ಕೊಂಡು ಹೋಗಬೇಕು ಗ್ರೀನ್ ಕಲರ್ ಆದಮೇಲೆ ಆರೆಂಜ್ ಕಲರ್ ವೈರ್ನ ಹೆಣ್ಕೊಂಡು ಹೋಗಬೇಕು 5 ವೈರ್ನನ್ನು ಜಾಯಿಂಟ್ ಮಾಡ್ಕೋಬೇಕು ನೆಕ್ಸ್ಟು ನಾವು ಗ್ರೀನ್ ಕಲರ್ 3 ವೈರ್ನನ್ನು ಜಾಯಿಂಟ್ ಮಾಡ್ಕೋಬೇಕು ಮೂರು ವೈರ್ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಅಡಿಯಾಣಿ ಒಂದು ಲೈನು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಆ ಸೈಡ್ ಇರೋ ವೈರ್ನ ತಗೊಂಡು ಸಮವಾಗಿ ನಾವು ವೈರ್ನ ಕಟ್ ಮಾಡ್ಕೋಬೇಕು ನೋಡಿ ನಮಗೆ ಅಡಿಯಾಣಿಯಲ್ಲಿ ಫಸ್ಟ್ ಲೈನು ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಅಡಿಯಾಣಿ ಆಯಿತು ಇವಾಗ ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡ್ ಆಗಲಿ ನಾವೆಲ್ಲಿ ವೈರ್ ಕಟ್ ಮಾಡ್ಕೊಂಡಿರ್ತೀರೋ ಅಲ್ಲಿಂದ ಎರಡು ಮನೆ ಬಿಟ್ಟು ನಾವು ವೈರ್ ತೊಗೋಬೇಕು ವೈರ್ ತೊಗೊಂಡು ಒಂದು ನಾಟ್ ಹಾಕ್ಕೋಬೇಕು ನಾಟ್ ಹಾಕ್ಕೊಂಡು ಅದೇ ರೀತಿ ಹೆಣ್ಕೊಂಡು ಹೋಗಬೇಕು ನಾವು ಒಂದು ಲೈನ್ ಪೂರ್ತಿ ಹೆಣ್ಕೊಂಡು ಹೋಗಬೇಕು ಮಧ್ಯದಲ್ಲಿ ನೋಡಿ ದಾರ ಕಟ್ಟಿದ್ದೀನಿ ನಾನು ಯಾಕಂದರೆ ಫಸ್ಟ್ ಲೈನು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಯಾಕಂದರೆ ನಾವು ಆ ಸೈಡು 5 ಮನೆ ಈ ಸೈಡ್ 5 ಮನೆ ಹಾಕ್ಕೊತೀರಿ ಅದರಿಂದ ಒಂದು ಲೈನ್ ಪೂರ್ತಿ ಇದೇ ರೀತಿ ಹೆಣ್ಕೊಂಡು ಹೋಗ್ಬೇಕು ನಾವು ನಾನು ವಿಡಿಯೋದಲ್ಲಿ ಯಾವ ರೀತಿ ವೈರ್ ಕಟ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸಿದ್ನಲ್ವಾ ಆ ರೀತಿಯಲ್ಲಿ ನಾನು ವೈರ್ ಕಟ್ ಮಾಡಿಕೊಂಡು ಮೂರನೇ ಲೈನ್ನ ಹೆಣ್ಕೊಂಡು ಹೋಗ್ತಾ ಇದ್ದೀನಿ ಆ ಸೈಡ್ ಒಂದು ಈ ಸೈಡ್ ಒಂದು ಮಧ್ಯದಲ್ಲಿ ನಾನು ಫಸ್ಟ್ ಲೈನ್ ಹಾಕಿರೋದನ್ನ ದಾರದಲ್ಲಿ ಕಟ್ಟಿದ್ದೀನಿ ಹಾಕಿದ್ದಾದಮೇಲೆ ನಿಮಗೆ ವಿಡಿಯೋನ ತೋರಿಸ್ತೀನಿ ನೋಡಿ
ನೋಡಿ ಫ್ರೆಂಡ್ಸ್ ಅಡಿಯಾಣಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇವಾಗ ಈ ಅಡಿಯಾಣಿ ಒಳಗಡೆ ನಾವು ಕಡ್ಡಿಗಳನ್ನ ಪೋಣಿಸ್ಕೋಬೇಕು ಪೋಣಿಸ್ಕೊಂಡ್ರೆ ಅಡಿಯಾಣಿ ನೆಲದ ಮೇಲೆ ಇಟ್ಟರೂ ಕೂಡ ನಿಲ್ಲುತ್ತೆ ಅದರಿಂದ ಅಡಿಯಾಣಿ ಅಡಿಯಲ್ಲಿ ಕಡ್ಡಿ ಹಾಕಲಿಲ್ಲ ಅಂದ್ರೆ ನೆಲದ ಮೇಲೆ ಇಟ್ಟರೆ ನಿಲ್ಲಲ್ಲ ಬಿದ್ದೋಗುತ್ತೆ ಆ ಕಾರಣಕ್ಕೆ ಕಡ್ಡಿಗಳನ್ನ ಪೋಣಿಸೋದು ನೋಡ್ತಾ ಇದ್ದೀರಲ್ವಾ ನಾನು ಯಾವ ರೀತಿ ಕಡ್ಡಿ ಪೋಣಿಸ್ತಾ ಇದೀನಿ ಅಂತ ನಿಮಗೆ 5 ಮನೆ ಬಿಟ್ಟಾದರೂ ನೀವು ಕಡ್ಡಿ ಪೋಣಿಸ್ಕೋಬಹುದು ಇಲ್ಲ ಅಂದ್ರೆ 6 ಮನೆ ಬಿಟ್ಟಿಯಾದರೂ ನೀವು ಕಡ್ಡಿಗಳನ್ನ ಪೋಣಿಸ್ಕೋಬಹುದು ನೋಡಿ ಲಾಸ್ಟ್ ಮನೆಗೆ ನಾನು ಕಡ್ಡಿ ಪೋಣಿಸೋದನ್ನ ತೋರಿಸ್ತಾ ಇದೀನಿ ಒಂಚೂರು ಕಷ್ಟ ಆಗುತ್ತೆ ನಾವು ಕ್ಲೀನಾಗಿ ವೈರ್ ನಾಟ್ ಒಳಗಡೆ ಕಡ್ಡಿ ಪೋಣಿಸ್ಕೊಂಡ್ರೆ ಬುಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಅಡಿಯಾಣಿಗೆ ಕಡ್ಡಿ ಕೂಡ ಪೋಣಿಸಾಯ್ತು ನೋಡಿ ಅಡಿಯಾಣಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೆಕ್ಸ್ಟ್ ನಾನು ಉಳಿದಿರೋ ವೈರಲ್ಲಿ ಸುತ್ತು ಹೆಣ್ಕೊಂಡು ಹೋಗಬೇಕು ಹೆಣ್ಕೊಂಡು ಹೋದ್ರೆ ನಮ್ಮ ಬುಟ್ಟಿ ಕ್ಲಿಯರ್ ಆಯ್ತು ಅಂತ ಅರ್ಥ ನೋಡಿ ನಾನು ಯಾವ ರೀತಿ ಮೂಲೆನ ಫಸ್ಟ್ ಜಾಯಿಂಟ್ ಮಾಡ್ಕೊಂಡು ಹೆಣ್ಕೊಂಡು ಹೋಗ್ತೀನಿ ಅಂತ ಇದೇ ರೀತಿ ಒಂದು ರೆಕ್ಟಾಂಗಲ್ ಶೇಪ್ ಬರಬೇಕು ನೀವು ಎಷ್ಟೇ ಬಂಡಲ್ ಬುಟ್ಟಿ ಹಾಕಿದ್ರು ಕೂಡ ಅಡಿಯಾಣಿ ಹಾಕಿದ ಮೇಲೆ ಒಳಗಡೆ ಕಡ್ಡಿಗಳನ್ನ ಹಾಕಿ ಆವಾಗ ಬುಟ್ಟಿ ನೆಲದ ಮೇಲೆ ಇಟ್ಟರೂ ಕೂಡ ನಿಲ್ಲುತ್ತೆ ಆ ಕಾರಣಕ್ಕೆ ನಾನು ಹೇಳೋದು ನಿಮಗೆ ಅಡಿಯಾಣಿಯಲ್ಲಿ ಕಡ್ಡಿಗಳನ್ನ ಹಾಕಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಲೈನ್ ಆಯಿತು ನಾನು ಮೂಲೆ ತಿರುಗಿಸ್ಕೊಳ್ತಾ ಇದೀನಿ ಮೂಲೆ ತಿರುಗಿಸ್ಕೊಂಡಾದ್ಮೇಲೆ ನಾವು ಪುನಃ ಹೆಣ್ಕೊಂಡು ಹೋಗಬೇಕು ರೆಕ್ಟಾಂಗಲ್ ಶೇಪ್ ನಮಗೆ ಬರಬೇಕು ಹೆಣ್ಕೊಂಡು ಹೋದಾಗ ಆವಾಗ ಒಂದು ಲೈನ್ ಕಂಪ್ಲೀಟ್ ಆಯಿತು ಅಂತ ಅರ್ಥ ನಾನು ಇನ್ನೇನು ಮೂಲೆ ತಿರುಗಿಸ್ಕೊಳ್ತೀನಿ ಮೂಲೆ ತಿರುಗಿಸ್ಕೊಳ್ಳುವಾಗ ಒಂದೆರಡು ನಾಟ್ ಮಾತ್ರ ಒಂದು ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ನಂದಿದೊಂದು ಲೈನ್ ಕಂಪ್ಲೀಟ್ ಆದರೆ ನಂದೊಂದು ಲೈನ್ ಕಂಪ್ಲೀಟ್ ಆಯಿತು ಅಂತ ಅರ್ಥ ಎಲ್ಲಿ ನಾವು ಶುರು ಮಾಡಿರ್ತಿರೋ ಅಲ್ಲೇ ನಾವು ಎಂಡ್ ಮಾಡಬೇಕು ಎಂಡ್ ಮಾಡುವಾಗ ಎಂಡ್ ಮಾಡೋ ವೈರು ಕೂಡ ಒಳಗಡೆ ಪೋಣಿಸ್ಕೋಬೇಕು ಅದು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನೋಡಿ ನಾನೀಗ ಶುರು ಮಾಡಿರೋ ವೈರ್ನ ಒಳಗಡೆ ಪೋಣಿಸ್ಕೊಳ್ತಾ ಇದ್ದೀನಿ ಪೋಣಿಸ್ಕೊಂಡಾದ್ಮೇಲೆ ನಾವು ಹಂಗೆ ಹೆಣ್ಕೊಂಡು ಹೋಗಬೇಕು ಈ ಜಾಗದಲ್ಲಿ ಮೂಲೆ ತಿರುಗಿಸೋ ಜಾಗದಲ್ಲಿ ಮಾತ್ರ ನಾಟ್ ಒಂಚೂರು ಟೈಟಾಗಿ ಹಾಕಬೇಕು ಟೈಟಾಗಿ ಹಾಕಿದ್ಮೇಲೆ ನಾರ್ಮಲಾಗಿ ಹೆಣ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ನಾನು ಗ್ರೀನಲ್ಲಿ 6 ವೈರು ಇವಾಗ ಆರೆಂಜಲ್ಲಿ 6 ವೈರ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೀವು ಅದೇ ರೀತಿ ಮೇಲೆ ಗ್ರೀನಲ್ಲಿ 7 ವೈರ್ ಹಾಕ್ಕೊಳ್ಳಿ ಆವಾಗ ನಮಗೆ 18 ವೈರ್ ಬರುತ್ತೆ 18 ವೈರ್ ಬಂದಾಗ ಒಂದು ವೈರ್ ಒಳಗಡೆ ಪೋಣಿಸ್ಕೊಂಡ್ರೆ ಪುಟ್ಟಿ ನೀಟಾಗಿ ಕಾಣಿಸುತ್ತೆ ನೋಡಿ ನಾನು ಯಾವ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೀವು ಅದೇ ರೀತಿ ಹಾಕ್ಕೊಂಡು ಹೋಗಿ
ಹಾಕೊಂಡು ಹೋದಾದ ಮೇಲೆ ಅಲ್ಲಿ ಗ್ರೀನ್ ಕಲರ್ ವೈರ್ನ ಜಾಯಿಂಟ್ ಮಾಡ್ಕೊಂತೀನಿ. ನೋಡಿ ನಾನು ಕೌಂಟ್ ಮಾಡ್ತಿದ್ದೀನಿ, ಈಗ ಆರ್ ಹನ್ನೆರಡು ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಗ್ರೀನಲ್ಲಿ ನಾನು ಏಳು ಲೈನ್ ಹಾಕ್ಕೊತೀನಿ, ಏಳು ಲೈನ್ ಹಾಕ್ಕೊಂಡ್ರೆ ನಮ್ಮ ಬುಟ್ಟಿ ಈಗ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದು ಯಾವುದು ಮನೆಗಲ್ಲ, ಎಲ್ಲ ಸೇಲ್ ಮಾಡೋಕ್ಕೆ. ಆವಾಗ ನಾವು ಒಳಗಡೆ ಕೈ ಹಾಕಿ ಈ ಥರ ಅಂದ್ಕೊಂಡ್ರೆ ಬುಟ್ಟಿ ನಮಗೆ ಅಗಲ ಬರುತ್ತೆ. ಇವಾಗ ಸುತ್ತಾಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ಬುಟ್ಟಿ ಹಾಕಿ ಮುಗಿದಿದೆ. ನಾನಿವಾಗ ಲೈನ್ನ ಕೌಂಟ್ ಮಾಡಿಕೊಂಡು ವೈರ್ನ ಕಟ್ ಮಾಡ್ಕೊಳ್ತೀನಿ. ಒಂದಷ್ಟು ಉದ್ದ ವೈರ್ ಬಿಟ್ಟಿನೇ ಕಟ್ ಮಾಡ್ಕೋಬೇಕು, ಯಾಕಂದರೆ ಈ ಎಲ್ಲ ವೈರು ಒಳಗಡೆ ಪೋಣಿಸುವಾಗ ನಾವು ಎಂಡ್ ಮಾಡಿರೋ ವೈರ್ನು ಕೂಡ ಒಳಗಡೆ ಪೋಣಿಸ್ಕೋಬೇಕು. ನಾನು ಇವಾಗ ಪೋಣಿಸಿ ತೋರಿಸ್ತೀನಿ ಯಾವ ರೀತಿ ಪೋಣಿಸ್ಬೇಕು ಅಂತ. ಎರಡು ಮನೆ ಬಿಟ್ಟು ನಾವು ವೈರ್ನ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡ್ರೆ ಆವಾಗ ಮೇಲೆ ಫಿನಿಷಿಂಗ್ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಬುಟ್ಟಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ನಾವು ಇದಕ್ಕೆ ಹ್ಯಾಂಡ್ ಹಾಕ್ಕೊಳ್ಳೋಣ. ಹ್ಯಾಂಡ್ ಹಾಕೋಕ್ಕೆ ವೈರ್ ಎಷ್ಟು ಬೇಕು, ಎಷ್ಟು ಉದ್ದ ಅಳತೆ ಬೇಕು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಾನು ಹ್ಯಾಂಡ್ಲಿಗೆ ಒಂದು ಟೇಪ್ ಪೂರ್ತಿ 15 ಇಂಚಷ್ಟು ಉದ್ದ ನಾನು ವೈರ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು 6 ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಆರೆಂಜಲ್ಲಿ 3, ಗ್ರೀನಲ್ಲಿ 3 ವೈರ್ನ ಕಟ್ ಮಾಡಿಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ನಾನಿವಾಗ ವೈರ್ನ ಸಮ ಮಾಡಿ ಇಟ್ಕೊಂಡಿದ್ದೀನಿ. ರೈಟ್ ಹ್ಯಾಂಡಲ್ದು ವೈರ್ ಬಂದುಬಿಟ್ಟು ಕೆಳಗಡೆ ಬರಬೇಕು, ಲೆಫ್ಟ್ ಹ್ಯಾಂಡಲ್ದು ಮೇಲೆ ಬರಬೇಕು. ನೆಕ್ಸ್ಟು ರೈಟ್ ಹ್ಯಾಂಡ್ಲು ಆರೆಂಜ್ ಕಲರ್ ವೈರ್ ಬಂದುಬಿಟ್ಟು ಗ್ರೀನ್ ಕಲರ್ ವೈರ್ ಮೇಲೆ ಬರಬೇಕು. ಲೆಫ್ಟ್ ಹ್ಯಾಂಡ್ಲ್ ಆರೆಂಜ್ ಕಲರ್ ವೈರ್ ಬಂದು ಗ್ರೀನ್ ಕಲರ್ ವೈರ್ ಕೆಳಗಡೆಯಿಂದ ಆರೆಂಜ್ ಕಲರ್ ವೈರ್ ಮೇಲೆ ಬರಬೇಕು. ರೈಟ್ ಹ್ಯಾಂಡ್ಲ್ ವೈರು ಗ್ರೀನ್ ಕಲರ್ ವೈರ್ ಕೆಳಗಡೆಯಿಂದ ಆರೆಂಜ್ ಕಲರ್ ವೈರ್ ಮೇಲೆ ಬರಬೇಕು. ಲೆಫ್ಟ್ ಹ್ಯಾಂಡಲ್ದು ಗ್ರೀನ್ ಕಲರ್ ಮೇಲೆಯಿಂದ ಆರೆಂಜ್ ಕೆಳಗಡೆ ಬಂದು ಪುನಃ ಗ್ರೀನ್ ಕಲರ್ ಮೇಲೆ ಬರಬೇಕು. ನಾವು ಹಾಕ್ಕೊಳ್ಳೋವಾಗಲೂ ಅಷ್ಟೇ, ಇವಾಗ ಕೆಳಗಡೆ ಹಾಕ್ಕೊಳ್ಳೋವಾಗ ಗ್ರೀನ್ ಕಲರ್ ವೈರು ಒಂದು ವೈರ್ ಹಿಂದೆ ಬಿಟ್ಟು ಆರೆಂಜ್ ಕಲರ್ ಮೇಲೆಯಿಂದ ಗ್ರೀನ್ ಕಲರ್ ವೈರ್ ಕೆಳಗಡೆ ಬರಬೇಕು. ಲೆಫ್ಟ್ ಸೈಡ್ದು ರೈಟ್ ಸೈಡ್ ಬಂದಾಗ ಗ್ರೀನ್ ಕಲರ್ ಮೇಲೆಯಿಂದ ಆರೆಂಜ್ ಕಲರ್ ವೈರ್ ಹಿಂದೆ ಬಿಟ್ಟು ಗ್ರೀನ್ ಕಲರ್ ಮೇಲೆಯಿಂದ ಪುನಃ ಗ್ರೀನ್ ಕಲರ್ ವೈರ್ ಕೆಳಗಡೆ ಬರಬೇಕು. ಇವಾಗ ಆರೆಂಜ್ ಕಲರ್ ವೈರು ಇನ್ನೊಂದು ಆರೆಂಜ್ ಕಲರ್ ವೈರ್ ಹಿಂದೆ ಇದೆಯಲ್ವ, ಅದನ್ನ ಬಿಟ್ಟು ಗ್ರೀನ್ ಕಲರ್ ವೈರ್ ಮೇಲೆ ಬಂದು ಪುನಃ ಗ್ರೀನ್ ಕಲರ್ ವೈರ್ ಕೆಳಗಡೆ ಬರಬೇಕು. ನೋಡಿ, ನಾನು ಈ ರೀತಿಯಾಗಿ ಹ್ಯಾಂಡ್ಲ್ ಹಾಕ್ತಾಯಿದ್ದೀನಿ. ನಿಮಗೆ ಈಸಿ ಆದರೆ ನೀವು ಕೂಡ ಈ ಹ್ಯಾಂಡ್ಲನ್ನ ಕಲ್ತ್ಕೋಬೋದು. ನಾನು ಪೂರ್ತಿ ಹ್ಯಾಂಡ್ಲು ಹೆಂಡ್ದಾದ ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಹ್ಯಾಂಡ್ಲ್ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಹ್ಯಾಂಡ್ಲು ಒಂದು ಹ್ಯಾಂಡ್ಲ್ ಹೆಂಡಾಯಿತು, ಇನ್ನೊಂದು ಹ್ಯಾಂಡ್ಲು ಯಾವ ರೀತಿ ಹೆಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಹ್ಯಾಂಡ್ಲ್ ಹೆಣೆಯೋದು ನಿಧಾನವಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಹ್ಯಾಂಡ್ಲ್ ಹಾಕಿ ಮುಗಿಸಿದ್ದಾಯಿತು. ನಾನಿವಾಗ ವೈರ್ನ ಟೈಟಾಗಿ ಒಂದು ಗಂಟೆ ಹಾಕ್ಕೊಂಡು ವೈರ್ನ ಎಲ್ಲ ಒಳಗಡೆ ನೀಟಾಗಿ ಪೋಣಿಸ್ಕೊಡ್ತಾ ಇದ್ದೀನಿ. ನೀವು ಅದೇ ರೀತಿ ವೈರ್ನ ಎಲ್ಲ ಒಳಗಡೆ ನೀಟಾಗಿ ಪೋಣಿಸ್ಕೊಳ್ಳಿ, ಆವಾಗ ಬುಟ್ಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ನಾನು ವೈರ್ನ ಎಲ್ಲ ಒಳಗಡೆ ಪೋಣಿಸಾದ್ಮೇಲೆ ನಿಮಗೆ ತೋರಿಸ್ತೀನಿ ಬುಟ್ಟಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೋಡಿ ನಾನು ವೈರ್ನ ಎಲ್ಲ ನೀಟಾಗಿ ಒಳಗಡೆ ಪೋಣಿಸಿದ್ದೀನಿ ಇದೆ ನಿಮಗೆ ಫ್ರೆಂಡ್ಸ್ ನಾವು ಚಿಕ್ಕದೊಂದು ಬುಟ್ಟಿ ಹಾಕ್ಕೊಂಡ್ರೆ ಸಾಕು ನಮಗೆ ಎಲ್ಲ ಎಷ್ಟು ಬಂಡಿಲ್ದು ಬೇಕಾದರೂ ನಾವು ಬುಟ್ಟಿ ಹಾಕ್ಕೋಬೋದು ಇವಾಗ ನಾನು ಈ ಸೈಡ್ ಆ ಸೈಡು ಎರಡು ಕಡೆನೂ ವೈರೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ಮೇಲೆ ಇನ್ನೊಂದು ವೈರ್ ಹಾಕ್ಕೋಬೇಕು ಅದು ಹ್ಯಾಂಡ್ಲು ಸೈಡಿಗೆ ಬರಬಾರ್ದು ಅಂತ ತೋರಿಸ್ತೀನಿ ನಾನು ಇವಾಗ ನೋಡಿ ಈ ಸೈಡ್ ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿ ಆ ಸೈಡ್ ಒಂದು ವೈರ್ ಹಾಕ್ತೀನಿ ನಾನು ವೈರ್ ಹಾಕಿದ್ಮೇಲೆ ನಾನು ನಿಮಗೆ ಬುಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ವೈರೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಬುಟ್ಟಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್